ಕೋಲಾರ ಜಿಲ್ಲಾ ಬೋವಿ ಜನಾಂಗ ಸಂಘ ಮತ್ತು ಬೋವಿ ಯುವ ವೇದಿಕೆ ಕೋಲಾರ, ಕೋಲಾರ ಜಿಲ್ಲೆ, ಜಿಲ್ಲೆಯ ಬೋವಿ ಜನಾಂಗದ ಎಲ್ಲ ಸಮಿತಿಗಳ ಸಹಯೋಗದಲ್ಲಿ ಪೂರ್ವಭಾವಿ ಸಭೆ. ಜಿಲ್ಲೆಯಲ್ಲಿ ನಾವು ಸುಮಾರು 1.5 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಬೋವಿ ಜನಾಂಗ ಸಾಕಷ್ಟು ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಹೊಂದುವುದು ಅಗತ್ಯವಾಗಿರುತ್ತದೆ. ಸಾಕಷ್ಟು ಅವಕಾಶಗಳಿದ್ದರೂ ನಮ್ಮಲ್ಲಿಯ ಸಂಘಟನೆಯ ಕೊರತೆಯಿಂದ ಹಾಗೂ ಇಚ್ಛಾಶಕ್ತಿಯ ವೈಫಲ್ಯದಿಂದ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಹಾಗೂ ಈ ಜನಾಂಗದ ಉದ್ದಾರಕ್ಕಾಗಿ ಪಣತೊಡಲು ಸಾಧ್ಯವಾಗುತ್ತಿಲ್ಲ. ನಾವು ಪಡೆದುಕೊಳ್ಳಲೇಬೇಕಾದ ಆರ್ಥಿಕ ರಾಜಕೀಯ ಸೌಲಭ್ಯಗಳಿಂದ ವಂಚಿಸಲಾಗುತ್ತಿರುವುದು ವಿಪರ್ಯಾಸ. ಜನಾಂಗದ ಉದ್ದಾರಕ್ಕಾಗಿ ಪ್ರಸ್ತುತ ಹಲವು ವಿದ್ಯಮಾನಗಳ ಬಗ್ಗೆ ಚಿಂತನ ಮಂಥನ ಕಾರ್ಯಗಳು ನಮ್ಮಲ್ಲಿಯೇ ನಡೆಯಬೇಕಾಗಿದೆ. ಆದ್ದರಿಂದ ಜಿಲ್ಲೆಯ ಎಲ್ಲಾ ತಾಲೂಕುಗಳ ಜನಪರ ನಾಯಕರು, ವಿಚಾರವಂತರು ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ಒಂದೆಡೆ ಸೇರಿ ಜನಾಂಗದ ಒಳಿತಿನ ಬಗ್ಗೆ ಹಲವು ಕಾರ್ಯಕ್ರಮಗಳನ್ನು ರೂಪಿಸಬೇಕಾಗಿ ತಿಳಿಸಿದರು. ನಾವು ಬಹುಶಃ ಈ ಕೋಲಾರ ಚರಿತ್ರೆಯಲ್ಲಿ ಪ್ರಪ್ರಥಮವಾಗಿ ಎಲ್ಲ ಭೋವಿ ಜನಾಂಗ ಒಂದಾಗಿದ್ದ ಯಾವಾಗ ಅಂದ್ರೆ ಕಳೆದ ಲೋಕಸಭಾ ಎಲೆಕ್ಷನ್ ನಲ್ಲಿ ನಮ್ಮ ಜನಾಂಗನ ಪರಿಶಿಷ್ಟ ಪಂಗಡದಿಂದ ತೆಗೆದಾಕ್ಬೇಕು ಅನ್ನೋ ಒಂದು ಹುನ್ನಾರ ನಡೀತಾ ಇದ್ದಾಗ ಆ ಕಾರಣ ಇಟ್ಕೊಂಡು ನಾವೆಲ್ಲ ಮೀಟಿಂಗ್ ಮಾಡಿ ಯಾರಿದಕ್ಕೆ ಕಾರಣಕರ್ತರಾಗಿದ್ರು ಅವ್ರನ್ನ ಕಳಿಸ್ಲೇಬೇಕು ಮನೆಗೆ ಅಂತ ಒಬ್ಬರಿಗೂ ಒಂದೇ ಒಂದು ಕೂಗಿದ್ದ. ಎಲ್ಲರಂತೂ 99% ನಾನು ಒಂದು ತಾಲೂಕಿನ ಒಂದು ನಮ್ಮೂರಿರೋ ಒಂದು ಊರಲ್ಲಿ ಎಷ್ಟು ಓಟ್ ಇದೆ ಅಂತ ಲೆಕ್ಕ ಹಾಕೊಂಡು ಆ ಪರ್ಟಿಕ್ಯುಲರ್ ಬೂತ್ ಅಲ್ಲಿ ನೋಡಿದಾಗ 99 ಓಟ್ ನಮ್ಮ ಜನಾಂಗ ಪೂರ್ತಿ ಒಂದು ಕಡೆ ಬಿದ್ದಿತ್ತು. ಒಂದೇ ಒಂದು ಓಟ್ ಬರೋದು ಆ ರೀತಿ ಜನಾಂಗಕ್ಕೆ ಕುತ್ತು ಬಂದಾಗ ನಾವೆಲ್ಲ ಒಂದಾದ್ವಿ. ಯಾವ ರೀತಿ ಅಂದ್ರೆ ಬಹಳ ನೋವಾದಂತ ವಿಷಯ. ಎಲ್ಲ ಒಂದ್ ಕಡೆ ಒಬ್ಬರನ್ನಾದ್ರೂ ನಾವು ಕಲಿಸ್ಕೊಳ್ಳಕ್ಕೆ ಅವಕಾಶ ಆಗ್ಲಿಲ್ಲ ಅಂತ ಎಲ್ರಿಗೂ ನೋವಾಗ್ತಾ ಇದೆ ಇಲ್ಲ ಗೊತ್ತಿಲ್ಲ. ನಮ್ ಜೊತೆ ಬಹಳ ಕಷ್ಟ ಆಗ್ತಾ ಇದೆ.